ಯಾರಾದರೂ ಚೆನ್ನಾಗಿರೋ ಪೇಷಂಟ್ ಬರುವಾಗ ಮಾಡಪ್ಪ ಓ ಡಾಕ್ಟರ್ ಚೆನ್ನಾಗಿರೋರು ಯಾಕೆ ಇಲ್ಲಿಗೆ ಬರ್ತಾರೆ ಯಾರಾದರೂ ದೊಡ್ಡ ರೋಗ ಇರೋರು ಬರಲಿ ಅಂತ ಕೇಳ್ಕೊಳ್ಳಿ ಆಯ್ತು ಮುರಾರಿ ಯಾರಾದರೂ ದೊಡ್ಡ ರೋಗ ಇರೋ ಪೇಷಂಟೇ ಬರಲಿ ಆದರೆ ಅವ್ರು ನೋಡಕ್ಕೆ ತುಂಬ ಚೆನ್ನಾಗಿರಲಿ ಅರ್ಥವಾಯ್ತು ಬಿಡಿ ಡಾಕ್ಟರ್ ಆರೋಗ್ಯಪ್ಪನ ಕ್ಲಿನಿಕ್ಗೆ ಚನಲ್ನ ಚಿತ್ರ ನಟಿರೆಲ್ಲ ಬರ್ತಾರೆ ನಮ್ಮ ಕ್ಲಿನಿಕ್ಗೆ ಬರಲ್ಲ ಅಂತ ತಾನೇ ಕೊರಗು ಏ ಕೊತಿ ಗೋವಿಂದ ಮಾತು ಜಾಸ್ತಿ ಆದರೆ ತಟ್ಟೆ ಬಿಡೋಣಮ್ಮ ನೋಡಮ್ಮ ನೀನು ಈಗ ಹೊರಗಡೆ ಹೋಗಿ ನಿಂತ್ಕೋ ಚೆನ್ನಾಗಿರೋರು ಕಂಡ್ರೆ ಸಾಕು ಲವಕಂ ಕೇಚಕೊಂಡು ಗಬಕಂ ತಿಂತೀರಾ ಡಾಕ್ಟ್ರೆ ನಾನು ನಿಮಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಮೆಥಡ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಬಂದವ್ರ ಹತ್ರ ಎಲ್ಲ ಸೋಮಿಯರ್ ಲಾಂಗ್ ಟಂಗ್ ಅಂತ ಹೇಳ್ತಿರಲ್ಲ ನಾಲ್ಗೆ ಇಲ್ಲದೆ ನರಮಂಶ ಇರಕ್ಕೆ ಸಾಧ್ಯನಾ ನಾಲ್ಗೆ ತೋರಿಸಿ ಅಂತ ಡಾಕ್ಟ್ರ್ ಕೇಳೋದು ತಪ್ಪೇನಾ ಓ ಡಾಕ್ಟ್ರೆ ಕೋಪ ಮಾಡ್ಕೋಬೇಡಿ ಡಾಕ್ಟರ್ ಆರೋಗ್ಯಪ್ಪನ ಹತ್ರಕ್ಕೆ ಹೋದ್ರೆ ಏನು ಮಾಡ್ತಾರೆ ಗೊತ್ತಾ ಕಾಯಿಲೆ ವಿಷಯ ಮಾತಾಡದೇ ಇಲ್ಲ ಮನೆ ವಿಷಯ ಸಿನಿಮಾ ವಿಷಯ ಎಲ್ಲ ಮಾತಾಡ್ತಾರ ಹೌದು ಡಾಕ್ಟ್ರೆ ಜನರಲ್ ಆಗಿ ಮಾತಾಡ್ತಾ ಮಾತಾಡ್ತಾ ಕೈ ಬೆರಳು ಇಟ್ಕೊಂಡು ಬೆರಳುಗಳು ಸೂಪರ್ ಆಗಿದೆ ಉಗುರು ಬಣ್ಣ ಸಕ್ಕತ್ ಆಗಿದೆ ಎಷ್ಟು ದಿನಕ್ಕೊಂದ್ಸರಿ ಉಗುರು ಕಟ್ ಮಾಡ್ತೀರಾ ಬಾಪ್ ಕಟ್ ಯಾವಾಗ ಮಾಡ್ಕೊತೀರಾ ಆ ರೀತಿ ಕೇಳ್ತಾ ಬೆರಳುಗಳನ್ನು ಸವರ್ತಾ ನಿಮ್ಮ ಹೇರ್ ಸ್ಟೈಲ್ ಬಹಳ ಚೆನ್ನಾಗಿದೆ ಅಂತ ಮುಖನೇ ನೋಡ್ತಾ ನಿಮ್ಮ ಕಣ್ಣಲ್ಲಿ ಯಾಕೋ ಕಾಂತಿ ಕಡಿಮೆ ಆಗಿದೆಯಲ್ಲ ಸ್ವಲ್ಪ ಅನಿಮಿಕ ಅಂತ ಕೇಳ್ತಾರಾ ಕರೆಕ್ಟ್ ಕರೆಕ್ಟ್ ಡಾಕ್ಟರ್ ಆಗ ಲೇಡೀಸ್ ಪೇಷಂಟ್ ಗಳೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ ಆಯ್ತು ಬಿಡ ಇನ್ಮೇಲೆ ನಾನು ಅದೇ ಮೆಥಡ್ ಅನ್ನು ಫಾಲೋ ಮಾಡ್ತೀನಿ ಕೂತಿಗೋವಿಂದ ಅದು ಇದು ಸೂಪರ್ ಪರ್ಫೆಕ್ಷನ್ ಲೇಡಿ ಪೇಷಂಟ್ ಇರಬೇಕು ನಿಮ್ದು ನಾಯಿ ಮಗು ಮಾತ್ರ ತಟ್ಟಿ ಬಿಡೋಣ ಕಣ ತಲೆಗೆಲೆ ಬಚ್ಚಕ ರೆಡಿ ಆಗಿ ವಾಟ್ ಎ ಬ್ಯೂಟಿಫುಲ್ ಹುಡುಗಿ ಶಿವ ಶಿವ ಡಾಕ್ಟರ್ ಇದರ ಇವ್ರ ನೇನ್ ಕಾಂಪೌಂಡರ್ ಅನ್ಕೊಂಡ್ರ ಇವರೇ ಡಾಕ್ಟರ್ ನೀನ್ ಡಾಕ್ಟರ್ ನಾ ಹೋಗ ಮಾತ್ರ ಅನ್ಕೋಗ ಕಮ್ ಆನ್ ಟೇಕ್ ಯುವರ್ ಚೇರ್ ಇದು ನನ್ನ ಚೇರ್ ಅಲ್ಲ ಡಾಕ್ಟರ್ ನಿಮ್ಮ ಚೇರ್ ಗುಡ್ ಜೋಕ್ ಪೇಷಂಟ್ ಅಂದ್ರೆ ಹೀಗೆ ಇರಬೇಕು ಬನ್ನಿ ಕೂತ್ಕೊಳ್ಳಿ ಡಾಕ್ಟ್ರೆ ನನ್ನ ಪರ್ಸನಲ್ ಆಗಿ ನಿಮ್ಮ ಜೊತೆ ಮಾತಾಡಬೇಕಿತ್ತು ಹಲೋ ಐ ಆಮ್ ಡಾಕ್ಟರ್ ವಿಠಲ್ ರಾವ್ ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಬರ್ಜರಿ ಕಮ್ ಆನ್ ಟೆಲ್ ಮಿ ವಾಟ್ಸ್ ಯುವರ್ ಪ್ರಾಬ್ಲಮ್ ಡಾಕ್ಟರ್ ಬಿಡು ನಾಲ್ಗೆ ಎಲ್ಲ ಹೋಗುತ್ತೆ ಅಲ್ಲೇ ಇರುತ್ತೆ ನಿಮ್ಮ ಕೈ ಬೆರಳುಗಳನ್ನು ತೋರಿಸಿ ನೀವು ಹೇಳಿ ಡಾಕ್ಟ್ರೆ ನಂಗೆ ತಲೆನೋವು ಬೆನ್ನೋವು ಇದೆ ಈ ನೋವು ಯಾಕೆ ಬರುತ್ತೆ ಸೋ ಸಿಂಪಲ್ ಸುಂದರವಾದ ಹುಡುಗಿಯರನ್ನ ಕಂಡ್ರೆ ಬಂದು ಹಿಡ್ಕೋಬೇಕು ಅಂತ ಕಾಯಿಲೆಗೂ ಆಸೆ ಇರುತ್ತೆ ಹಾಗೆ ನಮ್ಮ ಡಾಕ್ಟ್ರಿಗೂ ಆಸೆ ಇರಲ್ವಾ ಇದ್ರೋ ಏನು ಮಾಡ್ತಾ ಇದ್ದೀರಾ ಡಾಕ್ಟ್ರೆ ಜಸ್ಟ್ ಮಿಟ ಈ ಕೈ ಬೆರಳುಗಳನ್ನು ನೋಡಿದ್ರೆ ಏನು ಕಾಯಿಲೆ ಇದೆ ಅಂತ ನನಗೆ ಗೊತ್ತಾಗಿ ಬಿಡುವುದು ನನಗೆ ಕೈ ಬೆರಳಲ್ಲೆಲ್ಲ ಸಮಸ್ಯೆ ಇರೋದು ಬೆನ್ನಲ್ಲಿ ಮತ್ತೆ ತಲೆಯಲ್ಲಿ ನೋಡಿ ದೇವರು ನರ ನಾಡಿಗಳನ್ನು ಎಲ್ಲೆಲ್ಲಿಂದನೋ ಕನೆಕ್ಟ್ ಮಾಡಿ ಬಿಟ್ಬಿಟ್ಟಿರ್ತಾನೆ ಫಾರ್ ಎಕ್ಸಾಂಪಲ್ ಇವಾಗ ಮನೇಲಿ ಫ್ರಿಡ್ಜ್ ಶಾಕ್ ಹೊಡೆದ್ರೆ ನಾವು ಹೊರಗಡೆ ಹೋಗಿ ಎಲೆಕ್ಟ್ರಿಕ್ ಪೋಲ್ಗೆ ಒದ್ದು ಟೆಸ್ಟ್ ಮಾಡಲ್ವಾ ಹಾಗೆ ಇದನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಯ್ಯೋ ಅದು ಹಾಳಾಗೋಗ್ಲಿ ಬಿಡಿ ನಿಮ್ಮ ನಾಮಧ್ಯೇಯ ಪ್ರಿಯಾಂಕಾ ಪ್ರಿಯಾಂಕಾ ಚೋಪ್ರಾನಾ ಅಲ್ಲ ಪ್ರಿಯಾಂಕಾ ಕೋಬ್ರಾ ಗುಡ್ ನೇಮ್ ವಯಸ್ಸು 18 ಅಲ್ಲ 18 ಅಂತ ಬರೀತೀನಿ ಬಿಡಿ ವಯಸ್ಸು ಜಾಸ್ತಿ ಆದ್ರೆ ಫೀಸ್ ಜಾಸ್ತಿ ಆಗುತ್ತೆ ಹೊರಗಡೆ ಪೇಷಂಟ್ಸ್ ಬಂದಿರಬಹುದು ಅವರನ್ನ ಒಳಗಡೆ ಬಿಡದೆ ಅಲ್ಲೇ ವೇಟ್ ಮಾಡೋದು ಹೇಳ ಅರ್ಥವಾಯ್ತು ಬಿಡಿ ಪ್ರಿಯಾಂಕವ್ರೇ ಡಾಕ್ಟ್ರೆ ನಾನು ಅವಾಗಿನಿಂದ ಹೇಳ್ತಲೇ ಇದ್ದೀನಿ ನನ್ನ ಕೈಯಲ್ಲೆಲ್ಲ ಸಮಸ್ಯೆ ಇರೋದು ಬೆನ್ನಲ್ಲಿ ಮತ್ತೆ ತಲೆಯಲ್ಲಿ ಅಂತ ಈ ಕೈ ಹಿಡ್ದಿದ್ರೆ ಅಯ್ಯೋ ಇದು ಜಪಾನೀಸ್ ಟ್ರೀಟ್ಮೆಂಟ್ ನೀವು ಈ ತರ ಚೆಕ್ ಮಾಡಿದ್ರೆ ಯಾವ ಲೇಡಿ ಪೇಷಂಟ್ಸ್ ಬರಲ್ಲ ಅಷ್ಟೇ ಲೇಡಿ ಯಾಕಿ ಕೋಪ ಯಾಕಿ ತಾಪ ಮತ್ತಿನ್ನೇನ್ ಡಾಕ್ಟ್ರೆ ನಾನು ಹೇಳ್ತಾನೆ ಇದ್ದೀನಿ ನಂಗೆ ತಲೆನೋವು ಬೆನ್ನೋವು ಅಂತ ನೀವು ಬೆರಳು ಇಟ್ಕೊಂಡು ಮುರಿತಾ ಇದ್ರೆ ಏನ್ ನಿಮ್ಮ ಉದ್ದೇಶ ತಲೆನೋವು ಅಂತ ತಲೆನ ಮುರಿದಾಕ್ ಬಿಡಕ್ಕಾಗುತ್ತಾ ನಿಮಗೆ ಗೊತ್ತಾಗಲ್ಲ ಕೊಡಿಪ್ಪ ಡಾಕ್ಟ್ರೆ ನಾನು ಇವಾಗಲೇ ಹೋಗಿ ನಿಮ್ಮ ಮನೇಲಿ ನಿಮ್ಗೆ ಇರೋ ಕಾಯಿಲೆ ಬಗ್ಗೆ ಹೇಳ್ತೀನಿ ಅಷ್ಟೇ ಪ್ರಿಯಾಂಕ ಅವರೇ ನೀವು ತಪ್ಪು ತಿಳ್ಕೊತಾ ಇದೀರಾ ಇದು ಟ್ರೀಟ್ಮೆಂಟ್ ರೀ ಮೆಡಿಕಲ್ ಫೀಲ್ಡ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು ಯಾಕಿಂಗ್ ಕೂಗಾಡ್ತಾ ಇದ್ರಿ ನೀವು ಕೂಗಾಡೋದು ಹೊರಗಡೆ ಕೇಳಿಸ್ತಾ ಇದೆ ಕ್ಲಿನಿಕ್ ಗೆ ಬರ ಪೇಷಂಟ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಏನು ಇಲ್ಲಿ ಚಕಂದ ಆಡ್ತಾ ಇದ್ದೀರಾ ಈ ವಿಷಯನ ನಿಮ್ಮ ಮನೆಗೆ ಹೋಗಿ ಹೇಳ್ತೀನಿ ಪ್ರಿಯಾಂಕ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ ಉಗುರು ಚೆಕ್ ಮಾಡಿದ್ರೆ ಕಾಯಿಲೆ ಗೊತ್ತಾಗುತ್ತೆ ಚೆಕ್ ಮಾಡಿದೆ ಏನ್ ನೀ ಹತ್ರ ಹೇಳಿದ್ದು
ಡಾಕ್ಟ್ರೆ ಅಕ್ಕಿ ಬಿಟ್ಟೆ ಈಗ ಇದ್ರ ಮೇಲೆ ನಿಮ್ ಬೆರಳು ಗುರುತು ಮಾತ್ರ ಇದೆ. ನಾನೇ ನನ್ಗೋಸ್ಕರ ಮಾಡ್ಕೊಂಡ, ಎಲ್ಲ ನಿಮ್ಗೋಸ್ಕರ ತಾನೇ. ಮಾಡೋದೀಗ ಏಟು ಬಲವಾಗಿ ಬಿದ್ದಿರಂಗಿದೆ. ಅವಮ್ಮ ಈ ಜನ್ಮದಲ್ಲಿ ಇದ್ದಾಳಿ. ಏನು ನೆನ್ಪೆಕ್ಟಿಲ್ಲ ಕಣ. ನಾನು ಹೋಗಿ ಎರಡು ಹತ್ರ ಏನ್ ಇಂಜೆಕ್ಷನ್ ಕೇಳ್ಕೊಂಡ್ ಬರ್ತೀನಿ. ನಿಜವ ನೋಡ್ಕೊಳ, ಇದನ್ನ ಹಿಡ್ಕೊ. ನೀನೇ ಕಣ ಕರೆದಿದ್ದು. ಒಂದೂರಲ್ಲಿ ಒಬ್ಳು ಪೇಷಂಟ್ ಇರ್ತಾಳೆ, ಅವಳು ನೋಡೋದಕ್ಕೆ ಸಿನಿಮಾ ನಟಿಗಿಂತ ಬ್ಯೂಟಿಫುಲ್. ನಂತರನಾ ಕಾಂಡ ನೀನೇ ಅನ್ಕೊಳ್ಳೆ. ಆಕೆ ಕ್ಲಿನಿಕ್ ಗೆ ಬಂದು ಕೂತ್ಕೋತಾಳೆ. ಏನಣ್ಣ ಇದು, ನಿನ್ ಕ್ಲಿನಿಕ್ ಅಲ್ಲಿ ನಡೆದಿರೋ ಕಥೆನ ಇದು? ಇಲ್ಲ ಕಂದ. ಸರಿ ಹಾಗಾದ್ರೆ ಮುಂದೆ ಕೇಳಿ. ಆಕೆ ಕೂತಿರ್ಬೇಕಾದ್ರೆ ಮೇಲೆ ಇಟ್ಟಿದ್ದ ಬಿಪಿ ಆಪರೇಟರ್ ಅಕಸ್ಮಾತ್ ಆಗಿ ಅವಳ ತಲೆ ಮೇಲೆ ರಪ್ ಅಂತ ಬೀಳುತ್ತೆ. ಬಿಪಿ ಆಪರೇಟರ್ಸ್ ಅದ ಹೇಗಣ ಬೀಳುತ್ತೆ? ಕಂದ, ಅಲ್ಮೇರ ಮೇಲೆ ಇರುತ್ತೆ, ಅಚಾನಕ್ ಆಗಿ ಬೀಳುತ್ತೆ. ಅಲ್ಲಿಗೆ ಹೋಯ್ತು ಬಿಡು. ಪ್ರಾಣನ ಅಲ್ಲ ಅಣ್ಣ, ಬಿಪಿ ಆಪರೇಟರ್ಸ್ ಹೋದಾಗೆ ಅಂದೆ. ಬಿಪಿ ಆಪರೇಟರ್ಸ್ ಹೋದ್ರೆ ಹೋಗ್ಲಿಕ್ಕಂದ ಇನ್ನೊಂದ್ ತಗೋಬೋದು. ಆದ್ರೆ ಈಗ ಆ ಪೇಷಂಟ್ ಗೆ ಪ್ರಜ್ಞೆ ಹೋಗ್ಬಿಟ್ಟಿದೆ. ಯಾವ ಇಂಜೆಕ್ಷನ್ ಕೊಟ್ರೆ ಸರಿ ಹೋಗಬಹುದು? ಇಲ್ಲಕತ್ತೆ ಎರಡ ನೀನ್ ಹೇಳ ನೋಡೋಣ. ಅವ್ರ ತಲೆ ಹಿಂದೆ ಒಂದ್ ನರ ಇರುತ್ತೆ, ಆ ನರ ಪ್ರೆಸ್ ಆಗಿರುತ್ತೆ, ಅದಕ್ಕೊಂದು ಇಂಜೆಕ್ಷನ್ ಕೊಟ್ರೆ ಸರಿ ಹೋಗುತ್ತೆ. ನಂಗೂ ಗೊತ್ತೋ ಕಣೆ, ಯಾವ ಇಂಜೆಕ್ಷನ್ ಅಂತ ಹೇಳಿ ನೋಡೋಣ. ಮೊದ್ಲು ಕಾಫಿ ಕುಡೀರಿ, ಆಮೇಲೆ ಹೇಳ್ತೀನಿ. ಕರ್ಮ ಕಾಂಡ. ಹಲೋ, ಐ ಆಮ್ ಡಾಕ್ಟರ್ ವಿಠಲ್ ರಾವ್. ಯಾರ್ರಿ? ಹಲೋ ರೀ, ನಾನು. ಎಲ್ಲಿದ್ದೀರಾ ನೀವು? ನನ್ ಮನೇಲಿದ್ದೀನಿ ಕಣೆ. ಅಲ್ಲ ರೀ, ಕ್ಲಿನಿಕ್ ಓಪನ್ ಮಾಡ್ಬಿಟ್ಟು ನೀವೆಲ್ಲಿ ಹೋಗಿ ಕೂತಿದ್ದೀರಾ? ಅಂದ್ರೆ ನೀನು ಕ್ಲಿನಿಕ್ ಹತ್ರ ಹೋಗಿದ್ಯಾ? ಯಾಕೆ ರೀ, ಯಾಕ್ರಿ ಗಾಬರಿ ಆಗಿದ್ದೀರಾ? ನಾನೊಂದು ಪೇಷಂಟ್ ನ ಕರ್ಕೊಂಡ್ ಬಂದಿದ್ದೀನಿ, ನೀವು ಅವ್ರನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ. ನೋಡ, ಕ್ಲಿನಿಕ್ ಎಲ್ಲ ಪೇಷಂಟ್ ಕರ್ಕೊಂಡು ಹೋಗ್ಬೇಡ, ಮನೆಗೆ. ಹಲೋ ಹಲೋ ಹಲೋ, ಅಯ್ಯೋ ಕಣ, ನಿಮ್ಮ ಅಕ್ಕೆ ಕ್ಲಿನಿಕ್ಗೆ ಯಾರೋ ಪೇಷಂಟ್ ಕರ್ಕೊಂಬಂದಂತೆ, ನಾನು ಹೋಗ್ಬೇಕಂತೆ, ಬರ್ಬೇನು? ಡಾಕ್ಟ್ರಿ, ಕಾಫಿನ ರೆಡಿ, ಇಂಜೆಕ್ಷನ್ ರೆಡಿ. ಇದು ನನಗಿರ್ಲಿ, ಅದನ್ನೇ ಕುಕ್ಕ. ನೋಡಮ್ಮ, ಬೆಳಿಗ್ಗೆ ಎದ್ದ ತಕ್ಷಣ ಓಡೋದನ್ನ ಅಭ್ಯಾಸ ಮಾಡ್ಕೊ. ಪಲ್ಲುದ ಮೂಟೆ ತರ ಇರೋ ನೀನು ಬೆಲ್ಲದ ಮೂಟೆ ಆಗ್ಬೇಕು. ಒತ್ಕೊಂಡ್ಬರಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಮ್ಮಪ್ಪ ಹಿಂಗೆ ಇರೋ ಕೇಳಿದ್ದಾರೆ. ಆಯ್ತಮ್ಮ, ಹಿಂಗೆ ಇರಮ್ಮ. ಮೇಡಮ್, ನಾವ್ ಈ ಎಳೆ ಕಂದಮ್ಮಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ನಿಮ್ ಬಗ್ಗೆ ಪೇಪರ್ ಅಲ್ಲಿ ಬರ್ತದೆ. ಟೈಟಲ್ ಏನ್ ಗೊತ್ತಾ? ರಸ್ತೆಯಲ್ಲಿ ಬಿದ್ದಿದ್ದ ಎಳೆ ಕಂದಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸಿದ ಲಲಿತಾಂಬ ಅಂತ. ಮೇಡಮ್, ಈ ರೀತಿ ಪೇಪರ್ ನಲ್ಲಿ ಹೆಡ್ಲೈನ್ಸ್ ಬಂದ್ರೆ ಬರೀ ಮುತ್ತೈದೆ ನಗರ ಮಾತ್ರ ಅಲ್ಲ, ಪಕ್ಕದಲ್ಲಿರೋ ಹನುಮಗಿರಿಲೂ ಜನ ನಿಮ್ಮನ್ನ ಹಾಡಿ ಹೊಗಳ ಬಿಡ್ತಾರೆ. ಎಂತ ಒಳ್ಳೆ ಐಡಿಯಾ ಕೊಟ್ರಿ. ಅಯ್ಯೋ ರೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪೇಷಂಟ್ ಇಲ್ಲಿದ್ದಾರೆ. ನೋಡಿ ನೋಡ ಕಣ, ಸರಿಯಾಗಿ ನೋಡಿ. ಅಯ್ಯೋ ಡಾಕ್ಟ್ರ, ಆ ಕೈ ನೋಡಿ. ಆ ಕೈ ಯಾವ್ದಾರ ನೋಡ್ತಾನ? ಗುಲ್ಡ. ನಾನ್ ಗುಲ್ಡನ. ಅಯ್ಯೋ, ಮೂರನೇ ಕೈ ನೋಡಿ ಎಂದೆ. ಮೂರನೇ ಕೈನ? ಇಲ್ಲಪ್ಪ. ಡಾಕ್ಟ್ರೆ, ನೀವೇನ್ ಗಾಬರಿ ಪಡ್ಬೇಡಿ, ಜೀವ ಇನ್ನೂ ಇದೆ. ಗೋವಿಂದ, ಸ್ವಲ್ಪ ಬಾಯಿ ಮುಚ್ತೀಯಾ? ಏನಾಗಿದೆ ಅವಳಿಗೆ? ಇಂಜೆಕ್ಷನ್ ಕೊಟ್ಟಿದ್ದೀನಿ, ಗಾಳಿ ಕರ್ಕೊಂಡು ಸರಿಯಾಗುತ್ತೆ ಕರ್ಕೊಂಡು. ಯಾಕ್ರಿ, ನಿಮಗೇನಾಗಿದೆ? ಏನೋ ಒಂಥರ ವಿಚಿತ್ರವಾಗಿ ಆಡ್ತಿದ್ದೀರಲ್ಲ. ಏನಿಲ್ಲ ಕಣೆ, ಕರ್ಕೊಂಡೋಗಿ. ನೀನು ಬರಲಿ.
ನಾನು ಮಾತ್ರೆ ದೇಪಿದ್ ಗೊತ್ತಾಗೋಯ್ತಾ? ಜಾಸ್ತಿ ಹೊತ್ತು ಕೈಲಿ ಇಟ್ಕೋಬಿಡಿ, ಬಾಯಿಗೆ ಹಾಕೊಂಡ್ಬಿಡಿ. ಸರಿ ಮಡಿಕ್ರೆ ಒಳಕ್ಕೆ. ಏನ್ ಹೇಳಂಗು, ಒಂದು ರಾಜ್ಯ ಅಂತ ಆಗ್ಬಿಟ್ಟಿದೆ ಕಣ. ಅಪ್ಪ ನನಗೆ ಜಾಸ್ತಿ ಟೈಮ್ ಇಲ್ಲ, ಮೂರನೇ ಕ್ರಸಲ್ಲಿ ತಿಥಿ ಹುಟ್ಟುಕೋಬೇಕು, ಅದೇನ್ ಬೇಗ ಹೇಳು. ಏನಾಯ್ತು ಗೊತ್ತಾ? ಸಹಾಯ ಮಾಡಿಲ್ಲಾದ್ರೆ ಹೊಡೆದು ಮಲಗಿಸ್ಬಿಡ್ತೀನಿ. ಒಂದು ನಾಗ್ಲೆ ಹೊಡೆದು ಮಲಗಿಸಿದ್ದೆ, ಇನ್ನೊಂದು ಮಲಗಿಸ್ಬೇಕಾ? ಸಹಾಯ ಮಾಡಲ್ವಾ? ಮಾಡ್ತೀನಿ. ಏನಾದ್ರೂ ಕೇಳಿಸ್ತಾ ಇದೀಯಾ? ಇಲ್ಲ. ಹಂಗಾರ ಇದ್ ಬಾಡಿನೇ ಬಾಡಿ ಅಲ್ಲ ಕಣ, ಲೇಡಿ ಪೇಷಂಟ್. ಸಿಸ್ಟರ್ ಇಟ್ಟ ಎರವಳ ಇಂಜೆಕ್ಷನ್ ಬರ್ಕೊಟ್ಟಿದ್ಲು. ಒಂದು, ಎರಡು, ಮೂರು. ಬಿಟ್ಲ ನೂರ್ ಎಣಿಸಿದ್ರು ಹರ ಅನ್ಲಿಲ್ಲ, ಶಿವ ಅನ್ಲಿಲ್ಲ. ಏನೋ ಕತೆ ಅಂದ್ರೆ ನಮ್ ಪುಣ್ಯ. ಯಾಕೆ ಹೋಗ್ಬಿಟ್ಟಿದ್ದಾಳೆ? ಹೋಗಿಲ್ಲ ಕಣ, ಲೇಡಿ ಪೇಷಂಟ್ ಕಣ, ಪೇಷಂಟ್. ಪ್ರಜ್ಞೆ ಬರೋರ್ಗೂ ಸುಧಾರಿಸ್ಲೇ ಬೇಕು ಕಣ. ಡಾಕ್ಟ್ರೆ ಮೊದಲು ಇದನ್ನ ಶಿಫ್ಟ್ ಮಾಡ್ಬಿಡಣ. ಎಲ್ಲಿಗೆ? ನಿಮ್ ಮನೆಗೆ. ಹೋಗಿದ್ದೆ ಬಂದೆ ಅಕ್ಕ, ಮನೆ ಹಿಂದೆ ತರಕಾರಿ ತೊಳಿತಾ ಇದ್ದೆ. ಸರಿ, ಈ ವಾರದ ಪ್ರೋಗ್ರಾಮ್ಸ್ ಲಿಸ್ಟ್ ಮಾಡ್ಬೇಕು, ಬಾ ನನಗೆ ಹೆಲ್ಪ್ ಮಾಡಿ. ಅಯ್ಯೋ ಅಕ್ಕ, ಇಲ್ಲಿ ಬೇಡ, ಮೇಲ್ಗಡೆ ಆರಾಮಾಗಿ ಕೂತ್ ಬರೆಯೋಣ. ಹಾ ಕರೆಕ್ಟ್ ಆಗಿ ಫಾಲೋ ಮೀ. ಡಾಕ್ಟ್ರಿ ಇಂಜೆಕ್ಷನ್ ಕೊಟ್ರಾ? ನೋಡು ಡಾಕ್ಟ್ರಿ, ಈ ಇಂಜೆಕ್ಷನ್ ಯಾಕೆ ಕೊಡಕ್ ಹೋದ್ರಿ? ಇದನ್ ಕೊಟ್ರೆ ಮೂರ್ ದಿನ ಪೇಷಂಟ್ ಕೋಮಾ. ಜೀವಕ್ಕೆ ಏನೋ ಅಪಾಯ ಇಲ್ಲ ತಾನೆ? ನಂಗೇನ್ ಗೊತ್ತು, ನಾನ್ ಯಾರಿಗಾದ್ರೂ ಇದನ್ ಕೊಟ್ಟಿದ್ರೆ ತಾನೆ. ಡಾಕ್ಟ್ರಿ ಪೇಷಂಟ್ ಎಲ್ಲಿ? ಒಳಗಡೆ ಮಲಗಿಸಿದೀನಿ, ಅವರಿಬ್ರು ಕಾವಾಗಿದ್ದಾರೆ. ಏ ಲಲಿತಾ, ಯಾಕೆ ನನ್ನ ಒಳಗ್ ಸೇರಿಸಿ ಬಾಗಿಲು ಹಾಕಿದ್ಯಾ? ತೆಗೆ ಬಾಗಿಲು ಲಲಿತಾ. ಬಂದೆ ಅಕ್ಕ. ಲಲಿತಾ ಬಾಗಿಲು ತೆಗಿಯೇ. ಸಾರಿ ಅಕ್ಕ. ಎಲ್ಲಿ ಹಾಳಾಗ ಹೋಗಿದ್ಯಾ? ಯಾಕೆ ನನ್ನ ಒಳಗ್ ಸೇರಿಸಿ ಬಾಗಿಲು ಹಾಕ್ತೆ? ಅದು ಡಾಕ್ಟರ್ ಬಂದ್ರಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಹೋದೆ. ಓ ಬಂದ್ರ ಅವರು? ಸರಿ, ಅವ್ರ ಹತ್ರನೇ ನಾನು ಕೆಲಸ ಮಾಡಿಸ್ತೀನಿ. ರೀ, ಈ ವಾರದ ಪ್ರೋಗ್ರಾಮ್ ಲಿಸ್ಟ್ ಎಲ್ಲ ನಿಮ್ ಜೊತೆ ಕುತ್ಕೊಂಡು ಮಾಡ್ಬೇಕು. ತಿಥಿ ವಾರ ಏನ ಗೊತ್ತಲ್ಲ ಕಣೆ, ಅಟ್ಟ ಹತ್ತದ ಕೆಲಸ ಮುಗಿತಾ ಇಲ್ಲ. ಅಟ್ಟ ಏನ್ರಿ ಅಟ್ಟ ಅಂದ್ರೆ? ಅಟ್ಟ ಅಲ್ಲ ಕಣೆ, ಬೆಟ್ಟ, ಬೆಟ್ಟ ಕಷ್ಟಗಳ ಬೆಟ್ಟ ಕಣೆ. ಗುಡ್ಡ, ಹಳ್ಳ, ದಿಣ್ಣೆ, ಬೈಲು, ಬಟಾ ಬೈಲು. ಅದೇ ನಂಗೆ ತುಂಬಾ ಕೆಲಸ ಇದೆ ಕಣೆ, ಈ ಕೆಲಸ ಮಾಡಕ್ಕಾಗಲ್ಲ. ನೀವ್ ಏನ್ ಮಾತಾಡ್ತಾ ಇದ್ದೀರಾ, ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅದು ಹಾಗಿರ ಕಣೆ, ನಾನು ಬಂದು ಹೇಳ್ತೀನಿ ಡೀಟೇಲ್. ಈ ಕಡೆ ಬರೇ ಬಳಂಗು, ಇನ್ನು ಎರಡು ಮೂರು ದಿನ ಆಕೆಗೆ ಪ್ರಜ್ಞೆ ಬರಲ್ಲಪ್ಪ, ಅಲ್ಲಿವರೆಗೂ ಏನಾದ್ರು ನಾಟಕ ಆಡ್ಲೇಬೇಕು. ನನ್ಗೆ ಯಾಕೋ ತಲೆ ಓಡ್ತಾ ಇಲ್ಲ, ನಡಿ ಟೀ ಕುಡ್ಸು. ಯಾಕೋ ಕೈ ಕಾಲು ಎಲ್ಲ ಗಡ 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 ಅಂತ ಅದ್ರತಾ ಇದೆ. ಅದ್ರ ಬಾಯಿ ಬಾಯಿ, ನಿಂತ ಗನಂದಾರಿ ಕೆಲಸ ಮಾಡಿದ್ರು ನೋಡಿ ಇಟ್ಕೊಂಡಿದ್ನಣ, ನನಗ್ ಬುದ್ಧಿ ಇಲ್ಲ ಕಣ. ಡಾಕ್ಟರ್, ನಾನ್ ನಿಮ್ಗೆ ಹೆಲ್ಪ್ ಮಾಡಕ್ ಹೋಗಿದ್ದು ಮಾತಾಡಿದ್ರೆ ಟೀಚರ್ಸ್ ಹೊಡೆದ್ ಬಳಸ್ಬಿಡ್ತೀನಿ. ಒಬ್ರ ಮೇಲೆ ಒಬ್ರು ತಪ್ಪು ಹಾಕೊಳ್ಳೋದನ್ನ ಬಿಟ್ಟು ಆಗಿರೋ ತಪ್ಪನ್ನ ಹೇಗೆ ಸರಿಪಡಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಒಂದು ವೇಳೆ ಅದು ಇರೋ ಜಾಗದಲ್ಲಿ ಕೊಳೆಯೋಕ್ ಶುರು ಆಗ್ಬಿಟ್ರೆ, ಡಾಕ್ಟ್ರೆ ಅದು ಕೊಳೆಯಕ್ ಮುಂಚೆ ಆ ಬಾಡಿನ ಶಿಫ್ಟ್ ಮಾಡಬೇಕು. ಬಾಡಿ ಎಲ್ಲ ಕಣ ಪ್ರಿಯಾಂಕಾ ಅಂತ ಕರೆಯೋ, ಅವಳು ಸತ್ತಿಲ್ಲಪ್ಪ, ಕೋಮಾಗ್ ಹೋಗಿದಾಳೆ. ಮೂರ್ ದಿವಸದ ತನಕ ಅವ್ರ ಮನೆಯವರು ಸುಮ್ಮನೆ ಕೂತ್ಕೊಳ್ಳಲ್ಲ, ಹುಡುಕೋ ಪ್ರಯತ್ನ ಮಾಡೇ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾವೇ ಒಂದು ಚಂದ ಮಾಮನ್ ಕಥೆ ಕಟ್ಟಬೇಕು.
ಅವಳೀಗ ಕಿಡ್ನಾಪ್ ಆಗಿದ್ದಾಳೆ. ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಾವೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ, ಸುದ್ದಿ ಹಬ್ಬಸೋಣ. ಆಗ ಅವ್ರ ಮನೆಯವರು ಅವಳು ನಾಪತ್ತೆ ಆಗಿದ್ದಾಳೆ ಅಂತ ನಂಬ್ಕೋತಾರೆ. ಆಗ ಪೊಲೀಸ್ನವ್ರ ಗಮನ ಗುಂಡಗಳ ಕಡೆ ಹೋಗುತ್ತೆ. ಆಗ ನೀವು ಸೇಫ್ ಆಗ್ತೀರಾ, ನಾನು ಸೇಫ್ ಆಗ್ತೀನಿ. ಆದಷ್ಟು ಬೇಗ ಸಂಬಳ ಬೋನಸ್ ಕೊಡಿ, ಊರಿಗೆ ಎದ್ದು ಬಿಡ್ತೀನಿ. ನಮಸ್ಕಾರ ಇನ್ಸ್ಪೆಕ್ಟರ್, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ. ಏನ್ ಸಮಾಚಾರ? ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಪ್ರಿಯಾಂಕಾ ಅನ್ನೋ ಹುಡುಗಿ ನಿಮ್ ಕ್ಲಿನಿಕ್ ಬಂದಿತ್ತು. ಹೌದಾ? ಪ್ರಿಯಾಂಕಾನ ನನಗ್ ಗೊತ್ತಿಲ್ವಲ್ಲ. ಆ ಹುಡುಗಿ ಹೇಗಿದ್ಲು ಅಂತಂದ್ರೆ ಚಂದ್ರವಾಗಿದ್ಲು. ನಿಂಗ್ ಹೇಗಮ್ಮ ಗೊತ್ತು? ಅದು ಸಾಮಾನ್ಯವಾಗಿ ಹುಡುಗಿರೆಲ್ಲ ಸುಂದರವಾಗಿ ಇರ್ತಾರಲ್ಲ, ನಂತರ ಆಕೆ ವಯಸ್ಸು ಎಷ್ಟಿತ್ತು ಅಂದ್ರೆ 20. ನಿಂಗ್ ಹೇಗಮ್ಮ ಗೊತ್ತು? ಅದು ಸಾಮಾನ್ಯವಾಗಿ ಸುಂದರವಾಗಿರೋ ಹುಡುಗಿರೆಲ್ಲ 20 ವರ್ಷದವ್ರೆ ಆಗಿರ್ತಾರಲ್ಲ. ಯಾಕಮ್ಮ ಮಾತಿನ ಮಧ್ಯ ನಡುಕ್ತಾ ಇದ್ದಾಳೆ? ಅದು ನೀವ್ ಬಂದಿದ್ದೀರಲ್ಲ ಸರ್, ಅದಕ್ಕೆ ಹಾಗೆ ನರ್ವಸ್ ಆಗ್ಬಿಟ್ಟಿದ್ದಾಳೆ ಸ್ವಲ್ಪ. ಹೇಳಿ ಸರ್, ನಿಮ್ಗೆ ಏನಾಗ್ಬೇಕು? ಆ ಪ್ರಿಯಾಂಕಾ ಕಾಣ್ತಾ ಇಲ್ಲ, ಮನೆಗ್ ವಾಪಸ್ ಬಂದಿಲ್ಲ. ಏನು, ಕ್ಲಿನಿಕ್ ಬಂದ ಹುಡುಗಿ ಮನೆಗ್ ವಾಪಸ್ ಬರ್ಲಿಲ್ವಾ? ಕ್ಲಿನಿಕ್ ಅಲ್ಲಿ ಅಂತ ಹೇಳಿಲ್ಲಪ್ಪ. ನಿಮ್ಮನ್ ಕೇಳದ್ನ, ನೀವ್ ಯಾಕೆ ಹೇಳ್ತಾ ಇದ್ದೀರಾ? ಕ್ಲಿನಿಕ್ ಕ್ಲೋಸ್ ಆಗಿದೆ, ಡಾಕ್ಟರ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಈಗ ಅದೇ ಪಾಯಿಂಟ್, ಕ್ಲಿನಿಕ್ ಬಂದ ಹುಡುಗಿ ಎಲ್ಲಿ ಹೋಗಕ್ ಸಾಧ್ಯ? ಅಲ್ಲ ಸರ್, ನಿಮ್ಗೆ ಯಾಕೆ ಇಷ್ಟೊಂದು ಅನುಮಾನ? ಆ ಹುಡುಗಿ ಬೇರೆ ಯಾರು ಅಲ್ಲ, ನನ್ನ ಚಿಕ್ಕಪ್ಪನ ಮಗಳು. ತಂಗಿ ಆಗ್ಬೇಕು, ಎಲ್ಲಿದ್ದಾಳ ಅವಳು? ನಮಗೇನು ಗೊತ್ತು ಸರ್, ನಮಗೇನು ಗೊತ್ತಿಲ್ಲ. ಹಲೋ ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ಇನ್ಸ್ಪೆಕ್ಟರ್, ಹೊಸ ಸುದ್ದಿ ಹೇಳ್ತಾ ಇದೀವಿ, ಕೇಳಿ ಹೆದರ್ಕೋಬೇಡಿ. ಇನ್ಸ್ಪೆಕ್ಟರ್, ಪ್ರಿಯಾಂಕ ಅನ್ನೋ ಹುಡುಗಿನ ನಾವು ಕಿಡ್ನಾಪ್ ಮಾಡಿದೀವಿ. ಪ್ರಿಯಾಂಕಾನ ನೀವು ಕಿಡ್ನಾಪ್ ಮಾಡಿದೀರಾ? ಯಾರೇ ನೀವು? ಸುಮ್ನೆ ಹೀಗೆ ಪ್ರಾಕ್ಟೀಸ್ ಆಗ್ಲಿ ಅಂತ ಕಿಡ್ನಾಪ್ ಮಾಡಿದೀವಿ. ಚಿಂತೆ ಮಾಡಬೇಡಿ, ಆ ಹುಡುಗಿಗೆ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜೊತೆಗೆ ನಾವು ಯಾರನ್ನು ದುಡ್ಡು ಕೇಳೋದಿಲ್ಲ. ನಮ್ಮನ್ನಾಗ್ಲಿ ಆ ಹುಡುಗಿನಾಗ್ಲಿ ಸುಮ್ನೆ ಹುಡುಕಿ ಟೈಮ್ ವೇಸ್ಟ್ ಮಾಡಬೇಡಿ. ಒಂದು ವೇಳೆ ನೀವೇನಾದ್ರೂ ಹುಡುಕಿದ್ರೆ ಆ ಹುಡುಗಿನ ಪೀಸ್ ಪೀಸ್ ಮಾಡಿ, ಆ ಹುಡುಗಿನ ಪೀಸ್ ಪೀಸ್ ಮಾಡಿ. ಎಲ್ಲೋ ಒಂದ್ ಕಡೆ ಯಾವ್ದಾದ್ರು ಜಾಗ ಹೇಳೋ, ಹಿಂಗೇರಿ ಮೋರಿಗೆ ಬಿಸಾಕ್ಬಿಡ್ತೀವಿ, ಅಲ್ಲೇ ಬಿಸಾಕ್ಬಿಡ್ತೀವಿ. ಏನೋ ಹೀಗಾಗೋಯ್ತು. ಏನಾಯ್ತು ಸರ್? ನನ್ ತಂಗಿನ ಯಾರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ನೋಡಿ ನೋಡಿ ಸರ್, ನಾನು ಅವಾಗ್ಲೇ ಹೇಳ್ದೆ, ನಿಮ್ ತಂಗಿಗೂ ನಮ್ಗೂ ಸಂಬಂಧನೇ ಇಲ್ಲ. ರಂಗನಾಥ್ ಸ್ವಾಮಿ, ಈಗ ಸ್ವಲ್ಪ ಧೈರ್ಯ ಬಂತಪ್ಪ. ನಿಮ್ಗೆ ಯಾಕೆ ಧೈರ್ಯ ಬಂತು? ನನ್ಗೆ ಯಾಕೋ ನಿಮ್ ಮೇಲೆ ಅನುಮಾನ ಬರ್ತಾ ಇದೆ. ಆ ಹುಡುಗಿ ಕ್ಲಿನಿಕ್ ಅಲ್ಲೇ ಕಿಡ್ನಾಪ್ ಆದ್ಲ ಅಥವಾ ಕ್ಲಿನಿಕ್ ಇಂದ ಆಚೆ ಹೋದ್ಮೇಲೆ ಕಿಡ್ನಾಪ್ ಆದ್ಲ, ಡಾಕ್ಟರ್ನ ಕೇಳ್ಬೇಕು. ಹಾಗಾಗಿ ಡಾಕ್ಟರ್ ಬರೋವರೆಗೂ ನಾವ್ ಇಲ್ಲೇ ಕಾಯ್ತೀವಿ. ಮೇಡಮ್, ಇನ್ಸ್ಪೆಕ್ಟರ್ ಯಾಕೋ ಗರಂ ಆಗಿದ್ದಾರೆ ಅನ್ಸುತ್ತೆ, ಕಾಫಿ ಟೀ ವ್ಯವಸ್ಥೆ ಏನಾದ್ರು ಮಾಡಿ. ಸರ್, ಕಾಫಿನೋ ಟೀನೋ? ನಮ್ ಸಾಹೇಬ್ರಿಗೆ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟಿದೆ, ತಣ್ಣಗೆ ಮಜ್ಜಿಗೆ ಮಾಡ್ಸಿ. ಬರೀ ಮಜ್ಜಿಗೆ ಅಲ್ಲ, ಒಗ್ಗರಣೆ ಚೆನ್ನಾಗಿ ಹಾಕಿ ಮಸಾಲಾ ಮಜ್ಜಿಗೆ ಮಾಡ್ಕೊಂಬನ್ನಿ. ಆಯ್ತಾಯ್ತು, ಮಾಡ್ತೀನಿ. ಯಾಕೆ ಇನ್ಸ್ಪೆಕ್ಟ್ರೆ? ಸರ್, ಆಕ್ಷಿ ಅನ್ನೋ ಶಬ್ದ ಕೇಳಿದ ಮೇಲೆ ಸ್ವಲ್ಪ ಹೊತ್ತು ಅದ್ರ ಮುಖ ಕಿವಿಚ್ಕೊಂತಾಳಲ್ಲ, ಯಾಕೆ? ಹಾಗೆ ಕಣ, ಆಕಾಶದಲ್ಲಿ ಮಿಂಚ್ ಕಾಣಿಸ್ಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ಸಿಡಿಲ್ ಸೌಂಡ್ ಕೇಳೋದು. ಇನ್ಸ್ಪೆಕ್ಟ್ರೆ ಪ್ಲೀಸ್, ಇವಾಗಾದ್ರೂ ಹೇಳ್ತೀರಾ ಏನ್ ಹುಡುಕ್ತಾ ಇದ್ದೀರಾ? ಬೇರೆ ಯಾರೋ ಸೀನಿಕ್ ಶಬ್ದ ಕೇಳಿಸ್ತಾ ಇದೆಯಲ್ಲ. ಮೇಡಮ್, ಸ್ಟೋರ್ ರೂಮ್ ಇಂದ ಶಬ್ದ ಬರ್ತದೆ, ಇರಿ ನಾನು ನೋಡ್ತೀನಿ. ಸೂಜಿ ಬಾಡಿ ನಮ್ಮನೆಯಲ್ಲೇ ಇದೆ. ಒಂದ್ ಬಾಡಿ ಜೊತೆ ಇನ್ನೊಂದ್ ಬಾಡಿನ ಸೇರ್ಕೊಂಡ್ಬಿಟ್ಟಿದ್ಯಲ್ಲ. ಮೇಡಮ್, ನನ್ ತಂಗಿಗೆ ಏನಾಗಿತ್ತು? ಅವಾಗ ಯಾಕೆ ಜ್ಞಾನ ತಪ್ಪು? ಯಾರು ಕರ್ಕೊಂಬಂದ್ ಮಲಗಿಸಿದ್ದು ಅದು ಅಟ್ಟದ ಮೇಲೆ? ಇನ್ಸ್ಪೆಕ್ಟ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ, ನನಗೆ ಏನು ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲಪ್ಪ.
ನೀನಿಗ್ ತಂದಿರೋ ಇಂಜೆಕ್ಷನ್ ಅವಳು ಕೊಟ್ರೆ ನಿಜವಾಗ್ಲೂ ಎತ್ತರ ಆಗ್ತಾಳೇನೋ. ಏ ಬಳಂಗ, ನಾನು ಇದನ್ನ ಕಷ್ಟಪಟ್ಟು ಸ್ಟಡಿ ಮಾಡಿ ರೆಡಿ ಮಾಡಿದೀನಮ್ಮ, ಎದೆಳ್ಳೆ ಬೇಕು. ಇಲ್ಲ ಅಂದ್ರೆ ನಾನು ಹೊಡೆದಿರ ಏಟ್ಗೆ ಪರ್ಮನೆಂಟ್ ಆಗಿ ಮನೆಗೆ ಬಿಡ್ಬೇಕು. ಲೇ ಬಿಟ್ಲ, ಅಕಸ್ಮಾತ್ ಈ ಇಂಜೆಕ್ಷನ್ ಇಂದ ಅವಳು ಏನಾದ್ರೂ ಎಚ್ಚರ ಆದ್ರೆ ಏನಿಂದ ಇಳಿಸಿ ಮನೆ ಕಳಿಸ್ಬಿಡೋಣ. ಎಚ್ಚರ ಆಗ್ಲಿಲ್ಲ ಅಂದ್ರೆ ಅಟ್ಟದಿಂದ ಇಳಿಸಿ ಚಟ ಕಟ್ಬಿಡೋಣ. ನಾವು ಬಂದಿರೋದು ಯಾರಿಗೂ ಹೇಳಬಾರ್ದು, ಹೇಳಿದ್ರೆ ಎಲ್ಲರನ್ನೂ ಒಳಕ್ಕೆ ಹಾಕ್ಬಿಡ್ತೀನಿ. ನರ್ಸಮ್ಮ, ಪೊಲೀಸ್ ಕಾಕಿ ಬಟ್ಟೆಗೆ ಹಾಕಿರೋ ಗಂಜಿ ವಾಸನೆ ಮೂಗಿ ರಪ್ಪ ಅಂತ ಆಗ್ತಾ ಇದೆ. ಪೊಲೀಸ್ ಬಂದಿದ್ರೆ ಬಂದಿಲ್ಲ, ಪೊಲೀಸ್ನವ್ರು ಬಂದಿಲ್ವಂತೆ, ಬಂದ ಕೆಲಸ ಮುಗಿಸ್ಬಿಡೋಣ ಬಾ. ಅದೇನು ಸರಿ, ಅದನ್ ಮಾಡಿದ್ದು ನಾವು, ಇದನ್ ಮಾಡ್ದವ್ರು ಯಾರು? ಅಯ್ಯೋ ವಿಶಾಲು, ನನ್ನ ಮನೆ ಸೌಭಾಗ್ಯವೇ, ನನ್ಗೊಂದು ಮಾತು ಹೇಳ್ದೆ ಹೊಟ್ಟೋಗ್ಬಿಟ್ಟಲ್ಲ ವಿಶಾಲು. ಆ ಬಾಡಿ ಅಟ್ಟದ ಮೇಲಿತ್ತು. ಬಾಡಿ ಎಲ್ಲ ಕಡೆ ಲೇಡಿ ಪೇಷಂಟ್. ಆ ಬಾಡಿ ನೋಡಕ್ ಹೋಗಿ ವಿಶಾಲು ಜ್ಞಾನ ತಪ್ಪಿದ್ಲು. ಇದಕ್ಕೆಲ್ಲ ಕಾರಣ ಯಾರು? ಏನಾಯ್ತು ಗೊತ್ತಿಲ್ಲ ಮಿಡಲ್ಲಿ ತಾಯ್ತು ಕಡೆ. ಏನು ವರಿ ಮಾಡ್ಬೇಡ ಕಡೆ, ನೋಡಿಲಿ ಇದಷ್ಟು ತಂದಿದ್ದೀನಿ. ಇದನ್ನು ಚುಚ್ಚು ತೊಡನೆಯೇ ಇಬ್ಬರು ಎದ್ದು ಕೂರುವರು ನೋಡ್ತೀರೋ ಬರಗವಿಂದ. ನನ್ ತಂಗಿ ಜ್ಞಾನ ತಪ್ಪಿಸಿದ್ ಯಾರು? ಕಿಡ್ನಾಪ್ ಮಾಡಿದ್ವಿ ಅಂತ ಫೋನ್ ಮಾಡಿದ್ ಯಾರು? ಸರ್ ನಾವೇ ಸರ್, ಎರಡು ಬಿಪ್ಡಿ ಸರ್. ಡಾಕ್ಟರ್ ನೀವ್ ಹೇಳಿ ಸಿಗಾಕೊಂಡ್ರಲ್ಲ, ಖುಷಿ ಕುಸ್ಕ ಕೊಡ್ತಾರೆ ತಿನ್ನಿ. ಏನಾಯ್ತು, ಅದ್ ಹೆಂಗ್ ಜ್ಞಾನ ತಪ್ಪಿತು ಅದನ್ನ ಹೇಳಲೇಬೇಕು. ನಾನ್ ಹೇಳ್ತೀನಿ, ಇವ್ರ ಕ್ಲಿನಿಕ್ ಹೋಗಿದಾಗ ಈ ಡಾಕ್ಟರ್ ನನ್ನ ಹತ್ರ ಸಲಗೆಯಿಂದ ನಡ್ಕೊಳಕ್ ನೋಡಿದ್ರು, ಅದನ್ನ ಅವ್ರ ಮನೆಗೆ ಹೇಳ್ತೀನಿ ಅಂತ ಅಂದಿದ್ದಕ್ಕೆ ಇದ್ರಿಂದ ನನ್ನ ತಲೆಗೆ ಹೊಡೆದ್ರು. ಹಾಗಾಗಿ ಜ್ಞಾನ ತಪ್ಪು. ಜ್ಞಾನ ತಪ್ಪುತ್ತ? ಯಾಕೆ ತಪ್ಪಲ್ಲ, ಇದ್ರಿಂದ ಜೋರಾಗಿ ಹೊಡೆದ್ರೆ ಜ್ಞಾನ ತಪ್ಪೇ ತಪ್ಪುತ್ತೆ. ಬೇಕಾದ್ರೆ ನೋಡಿ.